ಬರ್ಬೇಕು ಬರ್ಬೇಕು, ದಯಮಾಡಿಸಿ ಪ್ಲೀಸ್ ಕಮ್, ಬನ್ನಿ ಪ್ಲೀಸ್ ಕಮ್, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಪಾವ ಪುರೋಹಿತರೆ, ಏನ್ರಿ ಇದು? ಈ ಮನೆ ಯಜಮಾನರಲ್ಲಿ ಕರೀರಿ ಅಂದ್ರೆ ಮನೆ ಜವಾನಲ್ಲಿ ಕರೆದಿದ್ರಲ್ರಿ ನೀವು? ಅಯ್ಯಯ್ಯೋ ಸಾವುಕಾರ, ಅವರು ಜವಾನ್ರಲ್ಲ, ಈ ಮನೆ ಯಜಮಾನ್ರು, ಗಾರೆ ಗಂಗಪ್ಪನವರು. ನಮಸ್ಕಾರ ಯಜಮಾನ್ರಿಗೆ. ನಮಸ್ಕಾರ. ನಮಸ್ಕಾರ. ಆಲೂರು ಆನಂದ್ ರಾಜು ಅಂತ. ನಮಸ್ಕಾರ. ಕುತ್ಕೊಳ್ಳಿ. ಏನ್ರಿ ಇದು, ಚಡ್ಡಿ ಟವಲ್ಲು ಎಲ್ಲ ವಿಚಿತ್ರವಾಗಿದೆಯಲ್ರಿ? ಇವರು ತುಂಬಾ ಶ್ರಮಜೀವಿ, ಒಂದ್ ಕಾಲದಲ್ಲಿ ಒಂದೊತ್ತು ಊಟಕ್ಕೂ ಗತಿ ಇಲ್ದೆ ಕಷ್ಟಪಟ್ಟವರು. ಇವ್ರು ಇದ್ದ ಆಸ್ತಿ ಅಂದ್ರೆ ಕರ್ಣೆ ಒಂದೇ, ಅದನ್ನ ತಗೊಂಡು ಈ ಊರ್ಗೆ ಯಾವ ಗಳಿಗೆಲ್ ಬಂದು ಗಾರೆ ಕೆಲಸ ಶುರು ಮಾಡಿದ್ರು ಅಲ್ಲಿಂದ ಶುರು ಆಯ್ತು ನೋಡ್ರಿ ಅದೃಷ್ಟ. ಅಂದ್ರೆ ಇವರು ನಮ್ ಕರ್ನಾಟಕದಲ್ಲೇ ದೊಡ್ಡ ಬಿಲ್ಡಿಂಗ್ ಕಾಂಟ್ರಾಕ್ಟ್ರು, ಸಿನಿಮಾ ಥಿಯೇಟ್ರು, ಔಷಧಿ ಫ್ಯಾಕ್ಟ್ರಿಗಳು, ಹೇಳ್ಬೇಕು ಅಂದ್ರೆ ಇನ್ನು ಏನೇನೋ. ರೇ ಐನೋರ, ನಮ್ ಬ್ಯಾಕ್ ಗ್ರೌಂಡ್ ಹೇಳಾಯ್ತಲ್ಲ, ಇವ್ರ ಫ್ರಂಟ್ ಗ್ರೌಂಡ್ ಹೇಳ್ರಿ. ಇವನೇ ಹುಡುಗ, ಇವನ ಹೆಸರಿನಲ್ಲಿ 100 ಎಕರೆ ಜಮೀನ್ ಇದೆ. ಉಳುಮೆ ಮಾಡಕ್ ಬರ್ತದ? ಇವನ್ ಯಾಕೆ ಉಳುಮೆ ಮಾಡ್ಬೇಕು? 16 ಟ್ರ್ಯಾಕ್ಟರ್ಗಳಿವೆ. ಟ್ರ್ಯಾಕ್ಟರ್ ಡ್ರೈವಿಂಗ್ ಬರ್ತದ? ಇವನ್ ಯಾಕೆ ಡ್ರೈವಿಂಗ್ ಮಾಡ್ಬೇಕು? 20 ಜನ ಡ್ರೈವರ್ಗಳಿದ್ದಾರೆ. ಅಷ್ಟೇ ಅಲ್ಲ, 150 ಸೀಮೆ ಹಸುಗಳು, 200 ಧಾರವಾಡದ ಎಮ್ಮೆಗಳು ಕಟ್ಕೊಂಡು ಒಂದು ದೊಡ್ಡ ಡೈರಿನ ಮೇಂಟೈನ್ ಮಾಡ್ತಾವನ ಸಾವುಕಾರ. ಹಾಲ್ ಕರಿಯಕ್ ಬರ್ತದ? ಅಲ್ಲ ಸ್ವಾಮಿ, ಇವನ್ ಯಾಕೆ ಹಾಲ್ ಕರಿಬೇಕು? 50 ಜನ ಆಳ್ಗಳಿದ್ದಾರೆ. ಸಂಸಾರ ಹೆಂಗ್ ಮಾಡ್ತಾನೆ? ಸಂಸಾರ ಮಾಡುವಂತ ಕರ್ಮ ಅವನಿಗೇನಿದೆ ಸಾವುಕಾರ? ಅದಕ್ಕಾಗಿ 106 ಜನ ಕೆಲಸಗಾರಿದ್ದಾರೆ. ಯಾವ್ದಕ್ಕೆ ಕ್ಷಮಿಸ್ಬೇಕು? ಕ್ಷಮಿಸ್ಬೇಕು, ನೀವ್ ಏನೇನ ಕೇಳ್ಬಿಟ್ರಿ, ನಾನು ಏನೇನ ಹೇಳ್ಬಿಟ್ಟೆ. ಸಂಸಾರ ಮಾತ್ರ ಹುಡುಗರೇ ಮಾಡ್ತಾನೆ. ಹುಡುಗ ಮಾಡೋದ್ ಅದೊಂದನ್ನೇನಿ, ಬೇರೆ ಕೆಲಸ ಮಾಡೋಂತ ಕರ್ಮ ನನಗೇನ್ ಬಂದಿದೆ? ಕೆಂಟಿನ್ ಸಾಕೋ ಕರ್ಮ. ಅದ್ ಕರ್ಮ ಹೇಗಾಗತ್ ಸ್ವಾಮಿ? 4 ತಲೆಮಾರು ಕೂತು ತಿಂದ್ರು ಕರುಗದೇ ಇರೋಷ್ಟು ಆಸ್ತಿ ಇದೆಯಲ್ಲ. ಆನಂದ್ ರಾಜು, ಕುಂತು ತಿನ್ನೋ ನನ್ನ ಮಗನಿಗೆ ಕುಡಿಕೆ ಹಣ ಆದ್ರೂ ಸಾಲದು ಅನ್ನೋ ಸಿದ್ಧಾಂತದವ್ರು ನಾನು. ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆಗಿ ಎಲ್ಲ ಕಿತ್ಕೊಂಡು ಹೋಗ್ಬಿಟ್ರೆ ತಾತ ಮುತ್ತಾತನ ಆಸ್ತಿ ಐತೆ ಅಂತ ಪೋಜು ತೋರ್ಸೋ ನಾಮರ್ದಾಳಿಯ ನನಗೆ ಬೇಡ ಕಣ್ರಿ. ಕಷ್ಟಪಟ್ಟು ಬೆವ್ರು ಸುರ್ಸಿ ನನ್ನ ಮಗಳು ಸಾಕು ಅಂತ ಗಂಡಾಗಿರ್ಬೇಕು ಕಣ್ರಿ ನನ್ನ ಅಳಿಯ. ನನ್ನ ಆಸ್ತಿನೇ ನಂಬ್ಕಂದೆ, ತನ್ನ ಶಕ್ತಿನೇ ಆಸ್ತಿ ಅಂತ ನಂಬ್ಕೊಂಡು ಬದುಕು ಸಾಕ್ಸೋ ಬಲ್ಲನ್ ಮಗ ಆಗಿರ್ಬೇಕು ನನ್ನ ಅಳಿಯ. ಹಾಗಾದ್ರೆ ದಯ ಮಾಡಿಸ್ಬೋದು? ಆಹಾ, ಎಂತ ಸಂಬಂಧ ಅಂತ ಕರ್ಕೊಂಡ್ ಬಂದ್ರಿ?